यार ले हेलो दो ए बंदा बा फोटो देख रहा हूँ जा ಬನ್ನಿ ಪ್ರಸಾದ ಅನ್ಯವಾಗಿ ಹಿಂದಕ್ಕೆ ಹಿಂಗೋಗಿ 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 ನೀವು ಜನಾನು ನೋಡ್ತಾರೆ ಅನ್ಯವಾಗಿ ಕಣಕ್ ತೋರಿಸ್ತೀನಿ ಕೀಲಿಪ್ಪು ಹಾ ರೈಟ್ ಅಪ್ ಅಲ್ಲ ನೋಡ್ತಾರೆ ಹೋಗಿ ಅದೇ ಬಿಟ್ಟು ಒಳ್ಳೆ ಹೊಸ ಬೇಕು ಸಾಡಿ ಆಮಿಂದ ಒಂದು ಕಣ್ಣು ಕಣಕ್ಕೆ ಒಂದು ಮೂತಿ ಬರಬಾರ ಹತ್ರ ಚಚ್ಚ ಚಾನ್ಸ್ ಹಲೋ ನಮಸ್ತೆ ಪ್ರಸಾದ ನಾಯಿ ಮಾಡಬೇಕು ಉಸ್ಕೋಬೇಕು ಕ್ಲೀನ್ ಮಾಡ್ಕೋಬೇಕು ಸ್ವಲ್ಪ ಎಲ್ಲ ಮಾಡಬೇಕು ಹಾಗಾಗಿ ನನಗೊಂದು ಭ್ರಮೆ ಇರುವುದು ಅನ್ಕೊಂಡು ಅದೇ ರೀತಿ ಬಂದು ನಮ್ಮ ಮುಖ್ಯ ಧರ್ಮದಂಥ ಮೀನು ಅಂದರೆ ಗರ್ಭದ ತೊಡೆದಾಗ ಅಲ್ಲಿ ಒಂದು ಕೆಂಪು ದರ ಹೆಂಗಸು ದೇವಿಗೆ ನಮಸ್ಕಾರ ಆಗ್ತಾಯಿದ್ರು ನಮಸ್ಕಾರ ಹಾಕ್ಬೇಕಾದ್ರೆ ನಾನು ನೋಡಿದಾಗ ನಮ್ಮ ಮುಖವಾಗಿ ನೋಡಿ ಅವ್ರು ಸ್ಮೈಲ್ ಮಾಡು ಸರಿ ಉದ್ಯೋಗಿ ತೆಗೆದುಬಿಟ್ಟು ಹೇಗೆ ಹೋದ ಅಂತ ಮಾತಾಡ್ಕೊಂಡು ಪ್ರಯತ್ನ ಪಟ್ಟಾಗ ಆ ಹೆಂಗಸು ಡಿಸಪಿಯರ್ ಆದರು ಡಿಸಪಿಯರ್ ಆದಾಗ ಅಲ್ಲ ಸಪ್ಪರೂಪ ನನಗೆ ಕಾಣಿಸ್ತು ಆಗ ನನ್ನ ಪ್ರತಿನಿತ್ಯ ಪೂಜೆ ಮಾಡ್ತಾರೆ ಚೌಡೇಶ್ವರನಿಗೆ ಪೂಜೆ ಮಾಡೋಕ್ಕೆ ಬಿಡಲಿಲ್ಲ ಹಾಗಾಗಿ ನಾನು ಅಲ್ಲಿ ನೋಡಿದಾಗ ಆ ಎಲ್ಲರೂ ಕೂಡ ಅಲ್ಲೇ ಇತ್ತು ಹಾಗಾಗಿ ಬರೋ ಭಕ್ತಾದಿಗೆ ಅನುಕೂಲ ಆಗಲಿ ಅಂದ್ಬಿಟ್ಟು ಇದೆಲ್ಲ ಇಷ್ಟು ಒಂದು ಕೆಲಸ ಇಷ್ಟೊಂದು ಕಾರ್ಯ ನಡೀತಾ ಇದೆ ಈಗ ನಿಮಗೆ ಮಣಿ ಅಂತ ಮಾಡಿದಿರಲ್ವಾ ಬ್ಯಾಟ್ರಿ ಲೈಟು ಅದೆಲ್ಲ ಹೀಗೆ ಮಾಡಿದ್ರಿ ಬ್ಯಾಟ್ರಿ ಲೈಟ್ ಇಲ್ಲ ಅದು ಮಣಿ ಅಜ್ಜಿ ಒರಿಜಿನಲ್ ಮಣಿನೇ ಅದು ಅದು ನಮಗೆ ಪ್ರಕಾಶವನ್ನು ಬರಲಿ ಅಂದ್ಬಿಟ್ಟು ಇವತ್ತು ಯುಗಾದಿ ಅಲ್ವಾ ನಮ್ಮ ಜನಗೆ ಕಾಣಿಸ್ಲಿ ಅಂದ್ಬಿಟ್ಟು ಅದು ಮಾಡಿದ ಅಷ್ಟೇ ಹೊರತು ಬೇರೆ ಏನಿಲ್ಲ ಅಲ್ಲ ಅದು ನಾಗರಾವಿನ ಮಣಿ ಅಂತ ತೋರಿಸಕ್ಕೆ ಹೋಗಿದ್ರೆ ನೀವು ನಾಗವನ ಮಣಿ ಅಲ್ಲ ಅದು ನಾಗವನ ಮಣಿನೇ ಅದು ಪ್ರಕಾಶ ಬರಬೇಕಷ್ಟೇ ನನಗೆ ನಾನು ಅಲಂಕಾರ ಮುಂಚೆ ಎಲ್ಲ ಮಾಡ್ತಿದ್ದೆ ಆ ರೀತಿ ಲೈಟಿಂಗ್ ಅಲಂಕಾರ ಬೇಕಾದಷ್ಟು ಮಾಡಿದ್ದೀನಿ ಈ ಕಡೆ ಫೋಟೋಗಳೆಲ್ಲ ಇದೆ ನಿಮಗೆ ಅದೆಲ್ಲ ನಾನು ಲೈಟಿಂಗ್ ಅಲಂಕಾರ ಎಲ್ಲ ಮಾಡಿದ್ದೀನಿ ಅದೆಲ್ಲ ಹೊರ ಲೈಟಿಂಗ್ ಇನ್ ಲೈಟಿಂಗ್ ಎಲ್ಲ ಕೊಟ್ಟಿದ್ದೀನಿ ಅದು ನೀವು ಪರೀಕ್ಷೆ ಮಾಡ್ಕೋಬೋದು ಈಗ ನಾಗರಾವ್ ಎಲ್ಲಿಂದ ತಂದಿದ್ದು ನಾಗರಾವ್ ಇದೆ ಅದು ದೇವಸ್ಥಾನ ನಾಗರಾವ್ ಇದೆ ಅದು ಎಲ್ಲಿಂದ ತರ ಅವಶ್ಯಕತೆ ನಮಗಿಲ್ಲ ನನಗೆ ನಮಗೆ 108 ದಿನ ನಾವು ನಾಗಾನುಷ್ಠಾನ ಮಾಡ್ತಾ ಇದ್ದೀವಿ ನಾಗಾನುಷ್ಠಾನ ಮಾಡಿದಾಗ ಅದು ಬಂದು ಸ್ವತಃ ಬಂದು ನಮಗೆ ಈ ಒಂದು 3 ಗಂಟೆಯಿಂದ 4 ಗಂಟೆಗಳ ಬಂದು ಇಲ್ಲೇ ಬಂತು ಅದೇ ಹೇಳಿದ್ನಲ್ಲ ಇಷ್ಟದಾರಿ ನಾಗಿ ರೂಪ ತಗೊಂಡು ಬಂದು ಅದು ಆ ರೀತಿ ಮಾಡಿದೆ ನೀವು ಆ ಥರ ಬ್ಯಾಟ್ರಿ ಇಟ್ಬಿಟ್ಟು ಜನರಿಗೆ ಮೋಸ ಬೆಳಕು ತರಿಸ್ಬಿಟ್ಟು ಜನರಿಗೆ ಮೋಸ ಪಬ್ಲಿಸಿಟಿ ಮಾಡಿಲ್ಲ ನಮ್ಗೇನು ಮಾಮೂಲಿ ಜನ ಬರ್ತಾರೆ ಏನೋ ಯುಗಾದಿ ಅಲ್ವಾ ಹೇಳ್ತು ಏನೋ ಸ್ವಲ್ಪ ಬೆಳಕು ಪ್ರಕಾಶನ ಬರಲಿ ಅಂದ್ಬಿಟ್ಟು ಇದೇ ಮಾಡಿರುವಂತ ನಮಗೆ ದುರುದ್ದೇಶ ಯಾವುದಿಲ್ಲ ಇದು ಅಷ್ಟೇ ದೇವಸ್ಥಾನ ಇರೋದಕ್ಕೋಸ್ಕರ ಫಂಡ್ಸ್ ಆಗಿ ಇನ್ನೂ ಹೊರಗಡೆ ತಗೊಂಬರ್ತಾರೆ ನಾವೆಷ್ಟು ದುಡಿತು ಇವತ್ತು 100 ರೂಪಾಯಿ ಸಂಪಾದನೆ ಮಾಡಿದ್ರೆ 80 ರೂಪಾಯಿ ದೇವಸ್ಥಾನಕ್ಕೆ ಖರ್ಚು ಮಾಡ್ತೀನಿ 20 ರೂಪಾಯಿ ಹೊಟ್ಟೆಗೆ ಜೀವನ ಮಾಡ್ತಾ ಇದ್ದೀನಿ ಅಲ್ಲಿಗೆ ನಾಗರಾವ್ ಯಾರು ತಂದು ಕೊಟ್ಟಿದ್ದು ಸರ್ ನಾಗರಾವ್ ದೇವಸ್ಥಾನ ನಿಮ್ಗೆ ಆಲ್ರೆಡಿ ತುಂಬ ಮೇಲ್ಗಡೆ ಚಾವಣಿಯಲ್ಲಿ ಇದೆ ಅಲ್ಲಿ ಕೆಳಗಡೆ ಇದೆ
ಮತ್ತೆ ಇದ್ರೆ ನಾವು ದೇವಸ್ತಂಭ ಅಂತ ಇದೆ, ರಾಜ ಸಂಬಂಧ ಇದೆ, ಅದು ದೇವರಾಲಯ ಅದು ಇಲ್ಲೇ ಇರುತ್ತೆ, ಇಲ್ಲಿ ಓಡಾಡ್ತಾ ಇರುತ್ತೆ. ಎರಡು ಸ್ತಂಭ ಇದೆ ಅದು ದಿನ ಇಲ್ಲೇ ಇರುತ್ತೆ. ಅದು ಇಲ್ಲ ಬರುತ್ತೆ ಯಾವಾಗ ಅಮಾವಾಸ್ಯ ಪೌರ್ಣಮಿ ಒಂದ್ಸಲಿ ಬಂದು ಪ್ರದಕ್ಷಿಣ ಹಾಕಿ ಹೋಗುತ್ತೆ. ತುಂಬಾ ನಾನಲ್ಲ ತುಂಬಾ ಜನ ನೋಡಿದ್ದಾರೆ ಇಲ್ಲಿ, ಜನ ಕಂಡ ನೋಡಿದ್ದಾರೆ. ನೀವು ಬೇಕಾ ನೀವು ಕರೆದಾಗ ಮಾತ್ರ ಬರುತ್ತೆ ಅದು? ಇಲ್ಲ ಇಲ್ಲ, ನಾನು ಕರೆದಾಗ ಅಂತ ನಾನು 108 ದಿನ ನಾಗಾನುಷ್ಠಾನ ಮಾಡಿ ನಾಗಸುತ್ತ ಪಾರಾಯಣ ಮಾಡಿದ್ದೆ. ಇದು ಕೊನೆಯ ದಿನ ನಾನು ಪಾರಾಯಣ ಮಾಡಿದ್ದು. ಆ ಪಾರಾಯಣ ಮಾಡಿದಾಗ ಅದು ನಮ್ಗೆ ಆ ರೀತಿ ಗೋಚರ ಆಗಿದೆ. ನಾಗಮಣಿ ನಾಗಿ ಅಲ್ಲೆಲ್ಲ ತೆಗೆದಿದ್ದೀರಲ್ಲ? ಅಲ್ಲಿಲ್ಲ ಸರ್, ಅಲ್ಲಿ ತೆಗೆದಿವ್ರ ಕೈಲಿ ಇಟ್ಬೋದಾಯ್ತಲ್ಲ, ಅದಕ್ಕೆ ಇಷ್ಟಕ್ಕೆ ಯೂಸ್ ಮಾಡಿದ್ರು ಅಲ್ವಾ? ಮತ್ತೆ ನೀವು ಹಿಡಿಯಲ್ಲ. ಇದು ಚೌಡೇಶ್ವರಿ ದೇವಸ್ಥಾನ, ಚೌಡೇಶ್ವರಿ ದೇವಸ್ಥಾನ ಆಗಿದ್ದು ನನಗೆ ಬೆಳಗ್ಗೆ ದೂರವಾಣಿ ಮೂಲಕ ಈ ರೀತಿ ಚೌಡೇಶ್ವರಿ ದೇವಸ್ಥಾನದಲ್ಲಿ ನಾಗರಾವು ಮತ್ತು ಒಂದು ಇದು ಬರ್ತಾ ಇದಿದೆ ಅಂತ ಹೇಳಿದ್ರು. ಅದು ಇದ್ರ ಮೇಲೆ ನಾವು ಸರ್ಕಲ್ ಇನ್ಸ್ಪೆಕ್ಟ್ರು, ಸಬ್ ಇನ್ಸ್ಪೆಕ್ಟ್ರು, ನಮ್ಮ ಇದು ಅರಣ್ಯ ಇಲಾಖೆ ಅವ್ರಿಗೆಲ್ಲ ನಾವು ತಿಳಿಸಿ ನಾಗರಾವ ಇರೋದ್ರಿಂದ ಅದನ್ನು ಜೀವ ಸಹಿತ ಅರಣ್ಯಕ್ಕೆ ಬಿಡಬೇಕು ಅಂತೆಲ್ಲ ಅವ್ರಿಗೆ ಗಮನಕ್ಕೆ ತಂದಿದ್ದೀನಿ. ಅವರೂ ಆ ವಿಡಿಯೋಗೆ ಕರ್ಕೊಂಡು ಬಂದರು, ಈಗ ಆವನ್ನು ಇಟ್ಕೊಂಡಿದ್ದಾರೆ. ಈ ದೇವಸ್ಥಾನದ ಮುಂದೆ ಒಂದು ತಟ್ಟೆಯಲ್ಲಿ ಅಕ್ಕಿಯಲ್ಲಿ ಒಂದು ಇದಿತ್ತು, ಅದನ್ನು ತಮಗೆ ಮಾಧ್ಯಮದವ್ರಿಗೆ ತಮಗೆ ತೋರಿಸಿದ್ದೆ. ಏನಂತ ಹೇಳಿ ಸರ್? ಅದೇನು ಏನಿತ್ತು ಹೇಳಿ? ಫಸ್ಟ್ ನೋಡಿದಾಗ ಏನು ಅನಿಸ್ತು ನಿಮ್ಗೆ? ಫಸ್ಟ್ ನೋಡಿದಾಗ ಮಣಿ ಟೈಪ್ ಕಾಣಿಸ್ತಿತ್ತು, ಬೆಳಕು ಬರ್ತಾ ಇತ್ತು. ಪೂಜಾರಿ ಇದು ಮಾಡಿ ಪೂಜಾರಿ ಇದು ಮಾಡಿಬಿಟ್ಟು ಅದನ್ನು ಆಮೇಲೆ ನಾವು ಬಂದು ನೋಡಿದ್ವಿ, ಎಲ್ಲ ತಹಸೀಲ್ದಾರ್ ಸರ್ ಎಲ್ಲ ಬಂದಿದ್ವಿ. ಮುಂದೆ ಎಲ್ಲ ನೋಡಿದ್ಮೇಲೆ ಅದು ಆಮೇಲೆ ನಾವು ಹೋಗಿ ಈಗ ಆವಿಡ್ದು ಪೃಥ್ವಿಯನ್ನು ಸಿಂಬಲನ್ನು ಕರೆಸ್ಕೊಂಡ್ವಿ. ಆವಿಡ್ದು ನೋಡಿದ್ರೆ ಆ ತಟ್ಟೆಲಿರ್ತಕ್ಕಂಥ ಅಕ್ಕಿ ಎಲ್ಲ ಸೇವ್ ಮಾಡಿ ಅದೊಂದು ಬ್ಯಾಟ್ರಿಗೆ ಕನೆಕ್ಷನ್ ಕೊಟ್ಟು ವೈರಿಂದ ಅದು ನಾಗಮಣಿ ಟೈಪ್ ಒಂದು ಬೆಳಕು ಬರೋನು ಮಾಡಿದ್ದಾರೆ. ಅದು ಪೂಜೆ ಅದು ಗಿಮಿಜ್ ಬಿಟ್ಟು ಏನು ಇಲ್ಲ. ಏನು ಕಾಣಿಸ್ತು ಸರ್ ಅಲ್ಲದ್ರಲ್ಲಿ? ಏನೇನು ಕಾಣಿಸ್ತು ಜನಗಳು ಅದನ್ನ ನೋಡಿ ಜನಗಳು ಏನ್ ಅನ್ಕೊಂಡಿದ್ರು? ಜನರು ಇದು ಬಹಳ ಮಹಿಮೆಯುಳ್ಳದೊಂದು ಮಣಿ, ಇದು ನಾಗರಾಜ ತಂದೆ ಇಕ್ಕಿದೆ ಇಲ್ಲಿ ಅಂತ ಹೇಳ್ಬಿಟ್ಟು ಜನ ಬಂದು ಎಲ್ಲ ಪೂಜೆ ಮಾಡ್ಕೊಡಕ್ಕೆ ಜನಕ್ಕೆ ಒಂದು ಕ್ಯೂ ನಿಂತ ಥರ ನಿಂತು ಜನ ಒಂದು ದರ್ಶನ ಮಾಡ್ಕೊಳ್ತಾ ಇದ್ರು. ಅದೆಲ್ಲ ತೆಗೆದು ನೋಡಿದ್ದೀವಿ, ಅದರಲ್ಲಿ ಸೆಲ್ ಬಿಟ್ಟರೆ ಬೇರೆ ಏನೂ ಇಲ್ಲ. ಅದು ನಮ್ಗೆ ಗೊತ್ತಿಲ್ಲ, ಪೂಜಾರಿ ಅವರೇ ಏನು ಮಾಡಿದ್ದಾರೆ ಗೊತ್ತಾಗ್ತಾ ಇಲ್ಲ, ಅವ್ರು ಕೇಳ್ತಿರ್ಬೋದು.